ಚುನಾವಣೆ ಹೊತ್ತಿನಲ್ಲಿ ಕಾಂಗ್ರೆಸ್ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ ಏಪ್ರಿಲ್ 9 ರಂದು ರಾಜ್ಯಕ್ಕೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆಗಮಿಸ್ತಾ ಇದ್ದು ಕೋಲಾರದಲ್ಲಿ ಸತ್ಯಮೇವ ಜಯತೆ ಎಂಬ ಬೃಹತ್ ಸಮಾವೇಶ ಆಯೋಜಿಸಲಾಗಿದೆ ಸುಮಾರು 5 ಲಕ್ಷ ಜನರನ್ನ ಸೇರಿಸೋದಕ್ಕೆ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾರೆ ಯಸನ್ನು ಈ ಕುರಿತು ಅಲ್ಲಿನ ಸಿದ್ಧತೆ ಬಗ್ಗೆ ನಮ್ಮ ಕೋಲಾರದ ಪ್ರತಿನಿಧಿ ಶ್ರೀನಿವಾಸ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಬನ್ನಿ ನೋಡೋಣ ಕೋಲಾರ ಜಿಲ್ಲೆಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಬರ್ತಾ ಇದ್ದಾರೆ ಏಪ್ರಿಲ್ 5ನೇ ತಾರೀಕು ಕಾಂಗ್ರೆಸ್ ಅಂಬಿಕೊಂಡಿರುವಂತ ಒಂದು ಸಮಾವೇಶದಲ್ಲಿ ಭಾಗವಹಿಸೋದಕ್ಕೆ ರಾಹುಲ್ ಗಾಂಧಿ ಅವರು ಇಲ್ಲಿ ಬರ್ತಾ ಇದ್ದಾರೆ ಏಪ್ರಿಲ್ 5ನೇ ತಾರೀಕು ನಡೆಯುವಂತ ಸತ್ಯಮೇವ ಜಯತೆ ಅನ್ನೋ ಹೆಸರಿನ ಆಂದೋಲನಕ್ಕೆ ರಾಹುಲ್ ಗಾಂಧಿ ಅವರು ಅವತ್ತಿನ ದಿನ ಕಾರ್ಯಕ್ರಮದ ಚಾಲನೆ ಕೊಡಲಿದ್ದಾರೆ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ ನಡೆಯತಾ ಇರುವಂತ ಸಿದ್ಧತೆಗಳ ಬಗ್ಗೆ ಈ ಜಾಗದಲ್ಲಿ ನಾವು ಇದ್ದೇವೆ ಅದು ಏನು ನಡೆಯತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಕೋಲಾರ ನಗರದ ಹೊರವಲಯದಲ್ಲಿ ಇರುವಂತ ಏನ್ ಟಮಕ ಅನ್ನೋ ಒಂದು ಊರಲ್ಲಿ ನಡೆಯತಾ ಇರೋ ಕಾರ್ಯಕ್ರಮ ಇದು ಸುಮಾರು 13 ಎಕರೆಯ ಒಂದು ಜಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಕಾಂಗ್ರೆಸ್ಸಿಗರು ನಿಶ್ಚಯ ಮಾಡಿದ್ದಾರೆ ಅದಕ್ಕೆ ಬೇಕಾಗಿರುವಂತ ಎಲ್ಲಾ ವ್ಯವಸ್ಥೆಗಳನ್ನ ಕಳೆದ 3 ದಿನಗಳಿಂದ ಕಾಂಗ್ರೆಸ್ ನಾಯಕರು ಸ್ಥಳಕ್ಕೆ ಭೇಟಿ ಕೊಡೋದ್ರ ಮೂಲಕ ಎಲ್ಲಾ ರೀತಿಯಾದಂತ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ 13 ಎಕರೆ ಜಾಗದಲ್ಲಿ 3 ಎಕರೆ ಜಾಗವನ್ನ ವೇದಿಕೆಯ ನಿರ್ಮಾಣಕ್ಕೆ ಅಂತ ಅವರು ಮಿಸ್ಲಿಟ್ಟಿದ್ದಾರೆ ಇದರ ಜೊತೆನಲ್ಲಿ ಇಲ್ಲಿ ಬರುವಂತ ಜನಗಳಿಗೆ ಸುಮಾರು 10 ಎಕರೆ ವಿಶಾಲವಾದಂತ ಜಾಗದಲ್ಲಿ ಸುಮಾರು 70 ರಿಂದ 80,000 ಅಷ್ಟು ಆಸನಗಳನ್ನು ವ್ಯವಸ್ಥೆ ಮಾಡಿರೋದಾಗಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಕೋಲಾರ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರ ಮತ್ತು ಪಕ್ಕದ ಚಿಕ್ಕಬಳ್ಳಾಪುರ ವಿಧಾನಸಭಾ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳು ಇದರ ಜೊತೆನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳು ಸೇರಿ ಒಟ್ಟು 15 ವಿಧಾನಸಭಾ ಕ್ಷೇತ್ರಗಳಿಂದ ಜನ ಸುಮಾರು 1 ಲಕ್ಷದಿಂದ ಹೆಚ್ಚಾಗಿ ಇಲ್ಲಿ ಬರ್ತಾರೆ ಅನ್ನುವಂತದ್ದು ಕಾಂಗ್ರೆಸ್ಸಿಗರ ಒಂದು ನಿರೀಕ್ಷೆಯಾಗಿದೆ ಇಲ್ಲಿ ಬರುವಂತ ಜನಕ್ಕೆ ಯಾವ ರೀತಿಯಾದಂತ ಬಸ್ಗಳ ವ್ಯವಸ್ಥೆ ಅಥವಾ ವಾಹನದ ವ್ಯವಸ್ಥೆಗಳು ಬೇಕು ಅದನ್ನೆಲ್ಲ ಕೂಡ ಆಯಾ ಜಿಲ್ಲೆಯ ನಾಯಕರುಗಳಿಗೆ ಆಯಾ ಜಿಲ್ಲೆಯ ಮುಖಂಡರುಗಳಿಗೆ ಈಗಾಗಲೇ ಹೊಯಿಸಿರುವಂತ ಒಂದು ವ್ಯವಸ್ಥೆಗಳನ್ನು ಮಾಡಲಾಗಿದೆ ಸತ್ಯಮೇವ ಜಯತೆ ಅನ್ನೋ ಒಂದು ಹೆಸರಿನ ಒಂದು ಈ ಆಂದೋಲನಕ್ಕೆ ಅವತ್ತಿನ ದಿವಸ ಚಾಲನೆ ಕೊಡುವಂತದ್ದು ವಿಶೇಷ ಇಂತ ಒಂದು ಕಾರ್ಯಕ್ರಮಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನು ಈಗಾಗಲೇ ಕಾಂಗ್ರೆಸ್ಸಿಗರು ಮಾಡ್ಕೊಂಡಿದ್ದಾರೆ ಕಳೆದ 4 ದಿವಸಗಳಿಂದ ನಡೀತಾರಂತ ಈ ಕಾಮಗಾರಿ ಉತ್ಸವರಿಯನ್ನ ಸ್ಥಳೀಯವಾದಂತ ಕಾಂಗ್ರೆಸ್ ಮುಖಂಡರು ನಡೆಸ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ಕಿರಣ್ ಕುಮಾರ್ ಜೊತೆ ಆರ್ಶನ ಸ್ಫೂರ್ತಿ ಪವರ್ ಟಿವಿ ಕೋಲಾರ